ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಹಿಂದಿಯಲ್ಲಿ ಥರ್ಡ್ ಸೆಷನನ್ನು ನೋಡೋಣ. ಫಸ್ಟ್ ಲೆಸನ್, ಥರ್ಡ್ ಸೆಷನ್ ಓಕೆ, ಬಟ್ ಲೆಸನ್ ಫಸ್ಟ್ ಲೆಸನ್. ಏನಿನ್ನು ಫಸ್ಟ್ ಲೆಸನಲ್ಲೇ ಇದ್ದೀವಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ, ಫಸ್ಟ್ ಲೆಸನ್ ಇನ್ನೂ ಕಂಪ್ಲೀಟ್ ಆಗಿಲ್ವಾ ಅಂತ ಹೇಳಿ. ಯಾಕೆಂದರೆ ನಿಮಗೆ ಇರೋದೇ ಅಷ್ಟು ದೊಡ್ಡ ಲೆಸನ್ ಆಗಿದೆ ಅದು. ಏನು ದೊಡ್ಡ ಲೆಸನ್ ಹೇಳ್ರಿ ನೋಡೋಣ, ಹೇಳಿ ಮಕ್ಕಳೇ ನೋಡೋಣ. ಏನಂತಂದರೆ ಅದೇ ಸ್ವರ ಮತ್ತು ವ್ಯಂಜನ, ಹೌದಾ? ಅದನ್ನು ಬಿಟ್ಟು ಈ ವರ್ಷ ನೀವು ಈ ಹೊಸದ ಕಲಕ್ಕಾಗುತ್ತೆ ಹೇಳಿ ನೋಡೋಣ. ನಥಿಂಗ್. ಯಾಕೆಂದರೆ ಬೇಸಿಕ್ ನಿಮ್ದು ಏನು ಫಸ್ಟ್ ಏನು ಕಲಿಯೋದಿಲ್ಲ ಅದನ್ನು ಪರ್ಫೆಕ್ಟ್ ಮಾಡಬೇಕು ಅಂತಲೇ ನಿಮಗೆ ಇದನ್ನೆಲ್ಲ ಇಟ್ಟಿರೋದು. ಓಕೆನಾ? ಸೊ ಚಿಲ್ಡ್ರನ್, ಇವತ್ತೇನಪ್ಪ ಅಂತಂದ್ರೆ ಫಸ್ಟ್ ಲೆಸನ್ನಲ್ಲಿ ಥರ್ಡ್ ಸೆಷನ್. ಫಸ್ಟ್ ಸೆಷನಲ್ಲಿ ನಾನು ಏನು ಹೇಳಿದ್ದೆ ಹೇಳಿ ನೋಡೋಣ. ಸ್ವರ ಎಷ್ಟಿದ್ದಾವೆ, ವ್ಯಂಜನ ಎಷ್ಟಿದ್ದಾವೆ, ಆಮೇಲೆ ಸ್ವರಗಳು ಎಷ್ಟು ಬರ್ತವೆ, ಯಾವ್ಯಾವ ಬರ್ತವೆ ಅಂತ ಹೇಳಿದ್ದೆ, ಹೌದಾ? ಸೆಕೆಂಡ್ ಸೆಷನ್ನಲ್ಲಿ ನಾನು ಏನು ಹೇಳಿದ್ದೆ ಹೇಳಿ ನೋಡೋಣ. ಸೆಕೆಂಡ್ ಸೆಷನ್ನಲ್ಲಿ ಸ್ವರಗಳ ಶಬ್ದಗಳು ಯಾವುವು ಅಂದರೆ ಅ ಅನಾರ್, ಅ ಆಮ್, ಇ ಇಮಲಿ, ಇ ಈಘ, ಉ ಉಲ್ಲು, ಉ ಊನ್, ರು ಋಷಿ, ಇ ಎನ್ ಏಕ್, ಐ ಐನಕ್, ಓ ಓಖಲಿ, ಔ ಔರ, ಅಂ ಅಂಗೂರ್, ಅಹ ಅಂತ ಹೇಳಿದ್ದೆ ನಾನು, ಹೌದಾ? ನೆನಪಿಗೆ ಬಂತಲ್ವಾ? ಓಕೆ ಚಿಲ್ಡ್ರನ್. ಸೊ ಈಗ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಸ್ವರಗಳ ಚಿತ್ರಗಳ ಬಗ್ಗೆ ನಾವು ಇವುಗಳೆಲ್ಲ ಏನಪ್ಪ ಅಂತಂದ್ರೆ ಈ ಥರದ ಚಿತ್ರಗಳನ್ನು ಮ್ಯಾಚ್ ಮಾಡೋದು ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದ್ವಿ. ನೀವು ಮಾಡಿದಿರಲ್ಲ ಅಂದ್ಕೊಂಡಿದ್ದೀನಿ ನಾನು, ಮಾಡಿದಿರಲ್ಲ. ಓಕೆ, ಸೊ ಸ್ವರಗಳನ್ನು ನೀವು ಏನು ಮಾಡಿದ್ದೀರಿ, ಮ್ಯಾಚ್ ಮಾಡಿದ್ದೀರಿ ಎಲ್ಲನೂ, ಹೌದಾ? ಸೊ ಹಾಗಾದರೆ ಇವತ್ತು ನಾವು ಏನು ಸ್ಟಾರ್ಟ್ ಮಾಡೋಣ ಅಂತಂದರೆ ವ್ಯಂಜನಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಏನು ಹೇಳಿ ನೋಡೋಣ, ವ್ಯಂಜನಗಳು. ವ್ಯಂಜನ ಅಂತಂದರೆ ಕಾನ್ಸೋನನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಕಾನ್ಸೋನನ್ಸ್ ಏನಂತ ಕರೀತಾರೆ, ವ್ಯಂಜನಗಳು ಅಂತ ಹೇಳಿ ನಾವು ಇವುಗಳಿಗೆ ಕರಿತೀವಿ. ಸ್ವರಗಳು 11 ಇದ್ದಾವೆ, ಅಮ್ ಅಹ ಹಿಡಿದ್ರೆ 13 ಆಗುತ್ತೆ. ಹಾಗಾದರೆ ವ್ಯಂಜನಗಳು ಎಷ್ಟಿದ್ದಾವೆ ಹೇಳಿ ನೋಡೋಣ ಮಕ್ಕಳೇ. ನಾನು ಫಸ್ಟಲ್ಲೇ ಹೇಳಿದ್ದೆ ವ್ಯಂಜನಗಳು 33 ಎಷ್ಟಿದ್ದಾವೆ, 33. ಅದರಲ್ಲಿ 4 ಅಕ್ಷರಗಳನ್ನು ಬಿಟ್ಟು 33 ಇದ್ದಾವೆ. ಅದನ್ನು ಹಿಡ್ಕೊಂಡ್ರೆ ಎಷ್ಟಾಗುತ್ತೆ 3, 4, 5, 6, 7 37 ಆಗುತ್ತೆ. ಯಾವ 4 ಅಕ್ಷರಗಳು ಹೇಳಿ ನೋಡೋಣ, ಕ್ಷ, ತ್ರ, ಜ್ಞ, ಶ್ರ. ಶ್ರ, ತ್ರ, ಜ್ಞ, ಶ್ರ. ಕ್ಷ, 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 ತ್ರ, ಜ್ಞ, ಶ್ರ. ಈ 4 ಅಕ್ಷರಗಳನ್ನು ಯಾಕೆ ನಾವು ಬಿಡಬೇಕು ಅಂತಲೇ ಹೇಳಿದ್ದೆ. ಇವುಗಳಿಗೆ ನಾವು ಏನಂತ ಕರಿತೀವಿ, ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಏನು ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಚಿಲ್ಡ್ರನ್, ಇಲ್ಲಿ ಕಾನ್ಸೋನನ್ಸ್ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಸ್ವರಗಳ ಬಗ್ಗೆ ಏನಿದೆ ಸ್ವರದಲ್ಲಿ, ಹಾಗಾದರೆ ಓಪನ್ ಯುವರ್ ಪೇಜ್ ನಂಬರ್ 12 ಚಿಲ್ಡ್ರನ್, ಓಪನ್ ಯುವರ್ ಪೇಜ್ ನಂಬರ್ 12 ನೋಡೋಣ ಹಾಗಾದರೆ ಏನಿದೆ ಅಂತ. ಓಕೆ, ವ್ಯಂಜನ ಕಾನ್ಸೋನನ್ಸ್ ಇಲ್ಲಿ ಏನಿದೆ ಹೇಳಿ ನೋಡೋಣ. ಇದರಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತಂದರೆ ಇದು ಕ. ಓಕೆ, ಇದಿಷ್ಟು ಹೆಡ್ಲೈನ್, ಖ, ಗ, ಘ, ಙ, ಹೌದಾ ಚಿಲ್ಡ್ರನ್? ಕ, ಖ, ಗ, ಘ, ಙ, ಇದು ಏನಪ್ಪ, ಇದಕ್ಕೆ ಏನಂತ ಕರಿತೀವಿ ಅಂದರೆ ಕ ವರ್ಗ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ, ವರ್ಗ. ವರ್ಗ ಅಂತಂದ್ರೆ ಏನು, ಆ ಸಾಲು ಅಂತ ಅರ್ಥ. ನೀವು ಯಾವ ವರ್ಗದಲ್ಲಿದ್ದೀರಿ ಅಂತ ಕೇಳಿದಾಗ ನಾನು 2nd ವರ್ಗದಲ್ಲಿದ್ದೀನಿ, 3nd ವರ್ಗದಲ್ಲಿದ್ದೀನಿ, 1nd ವರ್ಗದಲ್ಲಿದ್ದೀನಿ. ಈಗ ನೀವಿರೋದು 1nd ವರ್ಗ. ವರ್ಗ ಅಂತಂದರೆ ನಿಮ್ಮ ಸ್ಟ್ಯಾಂಡರ್ಡ್, ವರ್ಗ ಅಂತಂದರೆ ನಿಮ್ಮದೊಂದು ಸಾಲು, ವರ್ಗ ಅಂತಂದರೆ ನಿಮ್ಮದೊಂದು ಗ್ರೂಪ್, ಗೊತ್ತಾಯ್ತಲ್ಲ? ಹಾಗಾದರೆ ಕ, ಖ, ಗ, ಘ, ಙ, ಇದಕ್ಕೆ ಏನಂತ ಕರಿತೀವಿ ಅಂದರೆ ಇದು ಕ ವರ್ಗ. ನೀವು ಕ ವರ್ಗ ಬರೀರಿ ಅಂತಂದಾಗ ಈ 5 ಅಕ್ಷರಗಳನ್ನು ಬರೀಬೇಕಾಗತ್ತೆ. ಕ ವರ್ಗ ಗೊತ್ತಾಯ್ತಾನೆ, ಹೇಳ್ತಾರೆ ಸುಖ ಸಾಲು ಅಂತಲ್ಲ. ಕ ವರ್ಗ, ಚ ವರ್ಗ, ಇಲ್ಲಿ ನೋಡ್ರಿ ಈಗ ಇದು ಚ, ಚ, ಜ, ಝ, ಯ, ಹೌದಾ? ಇದು ಯಾವ ವರ್ಗ ಹೇಳಿ ನೋಡೋಣ. ಇದು ಕ ವರ್ಗ ಆಯಿತು, ಇದು ಯಾವ ವರ್ಗ, ಚ ವರ್ಗ. ಇದು ಚ ವರ್ಗ.
ಸು ಇದೆ ಹೀಗೆ ಹೋಗುತ್ತೆ. ಅದು ಛ ವರ್ಗ ಬರೀರಿ ಅಂತಂದ್ರೆ ಛ ಛ ಜನ್ಯ ಎಲ್ಲಾನು ಬರಿಬೇಕಾಗತ್ತೆ. ಕ ವರ್ಗ ಬರೀರಿ ಅಂತಂದ್ರೆ ಕ ಖ ಗ ಗನ್ನ. ಛ ವರ್ಗ ಛ ಛ ಜನ. ಟ ವರ್ಗ ಟ ಠ ಡ ಡನ. ತ ವರ್ಗ ತ ಥ ದ ಧನ. ಪ ವರ್ಗ ಪ ಪ ಬ ಬಮ್ಮ. ಯ ರ ಲ ವ ಇವು ವರ್ಗಗಳಲ್ಲ, ಇವು ಕ ಚ ಟ ತ ಪ ಐದು ವರ್ಗಗಳನ್ನು ನಾವಿಲ್ಲಿ ನೋಡ್ತೀವಿ. ಎಷ್ಟು ವರ್ಗ ಹೇಳ್ರಿ ಮಕ್ಕಳೇ ನೋಡೋಣ. ಐದು, ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ. ಅಂದರೆ ಕ ಖ ಗ ಗನ ಚ ಚ ಚ ಜನ ತ ತ ದ ಧನ ಟ ಟ ಡ ಡನ ಪ ಪ ಪ ಪ. ಕ ಖ ಗ ಗನ ಚ ಚ ಚ ಜನ ಟ ಠ ಡ ಡನ ತ ತ ದ ಧನ ಪ ಪ ಪ ಪ. ಸೊ ಇದು ಐದು ವರ್ಗಗಳು ಗೊತ್ತಾಯ್ತಲ್ಲ. ಇವು ಕ ವರ್ಗ ಚ ವರ್ಗ ತ ಟ ವರ್ಗ ತ ವರ್ಗ ಪ ವರ್ಗ. ಅಂದ್ರೆ ಈ ಮೊದಲನೇ ಅಕ್ಷರ ಏನು ಬರ್ತಾವೆ ನೋಡ್ರಿ, ಇವು ಇದ್ರ ಒಂದು ಸಾಲು ಇಲ್ಲ. ಗೊತ್ತಾಯ್ತಾ ಮಕ್ಕಳೇ, ಇದು ಏನು ಬರುತ್ತೆ, ಫಸ್ಟ್ ಅಕ್ಷರ ಏನು ಬರುತ್ತಲ್ಲ ಅದರ ಒಂದು ವರ್ಗ ಇದು ಸಾಲು. ಈಗ ನಾನು ನಿಮಗೆ ಎಕ್ಸಾಮ್ಸಲ್ಲಿ ಇದನ್ನು ಹೀಗೆ ಕೊಡ್ತೀನಿ. ಕ ವರ್ಗ ಬರೀರಿ ಅಂತಂದ್ರೆ ಇದನ್ನು ಬರೀಬೇಕು. ಗೊತ್ತಾದ್ರೆ ಕ ಕ ಕಿ ಕಿ ಬರೆಯೋದಲ್ಲ, ಕ ವರ್ಗ ಅಂತಂದ್ರೆ ಕ ಖ ಗ ಗನ ಈ ರೀತಿಯಾಗಿ ಬರೀಬೇಕಾಗತ್ತೆ. ಓಕೆ, ಹಾಗಾದರೆ ಇದು ಕ ವರ್ಗ ಆಯಿತು, ಇದು ಚ ವರ್ಗ ಆಯಿತು. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಬರುವಂಥದ್ದು ನಮಗೇನಿದೆ ಇಲ್ಲಿ ಕ ವರ್ಗ ಅಂತ ನಾವು ನೋಡ್ತಾ ಇದ್ದೀವಿ. ಯಾವುದು ಕ ವರ್ಗ ವ್ಯಂಜನ? ಕ ವರ್ಗ ಇಲ್ಲಿ ಬರೆದಿದೆಯಲ್ಲ, ಬ್ಲೂ ಬ್ಲೂ ಬಾಕ್ಸಲ್ಲಿ ಬರೆದಿದೆಯಲ್ಲ, ಕ ವರ್ಗ ಅಂಥೇಳಿ ಬರೆದಿದೆ. ಕ ಕಬೂತರ್ ಹೌದಾ. ಒಟ್ಟಿನಲ್ಲಿ ಕ ಒಂದು ವರ್ಗದಲ್ಲಿ ಎಷ್ಟು ಅಕ್ಷರಗಳಿದ್ದೇವೆ? ಐದು. ಕ ಖ ಗ ಘ ಙ ಇದಾಯ್ತಲ್ಲ, ಕ ಖ ಗ ಘ ಙ. ಸೊ ಇವು ಏನಪ್ಪ ಅಂತಂದ್ರೆ ನಿಮಗಿರುವಂಥ ಕ ವರ್ಗ. ಓಕೆ, ಕ ಕಬೂತರ್, ಖ ಖರ್ಗೋಶ್, ಗ ಗಮಲ, ಙ ಘ ಘರ್. ನೋಡಿ, ಕ ಕಬೂತರ್ ಅಂದ್ರೆ ಪೀಜನ್, ಕ ಕಬೂತರ್ ಅಂತಂದ್ರೆ ಪೀಜನ್, ಖ ಖರ್ಗೋಶ್, ಖ ಖರ್ಗೋಶ್, ಗ ಗಮಲ ಏನಿದೆ ಹೇಳಿ ನೋಡೋಣ, ಗ ಗಮಲ, ಘ ಘರ್, ಙ ಯಜ್ಞ ಅಂತ ಏನು ಕರಿತೀವಿ ನೋಡ್ರಿ ಅವು. ಙ ಕಬೂತರ್ ಅಂತಂದ್ರೆ ಪೀಜಿಯನ್, ಕಬೂತರ್ ಮೀನ್ಸ್ ಪೀಜಿಯನ್. ಖರ್ಗೋಶ್ ರ್ಯಾಬಿಟ್, ಖರ್ಗೋಶ್ ಅಂದ್ರೇನು ರ್ಯಾಬಿಟ್. ಗಮಲ ಫ್ಲವರ್ ಪಾಟ್, ಗಮಲ ಅಂತಂದ್ರೇನು ಫ್ಲವರ್ ಪಾಟ್. ಘ ಘರ್ ಏನಿದೆ ಹೇಳಿ, ಘ ಘರ್ ಆಮೇಲೆ ಙ. ಸೊ ಈ ಕ ವರ್ಗದಲ್ಲಿ ಮಕ್ಕಳೇ ನಾವು ಏನಪ್ಪ ಅಂತಂದ್ರೆ ಕ ಖ ಗ ಘ ಙ ಈ ಐದು ಅಕ್ಷರಗಳನ್ನು ನಾವು ನೋಡ್ಕೊಂಡು ಬಂದ್ವಿ. ಸೊ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ಕ ಅಂದರೆ ಏನು, ಕಬೂತ. ಖ ಅಂದರೆ ಖರ್ಗೋಶ್, ಖರ್ಗೋಶ್ ಅಂತಂದ್ರೆ ಏನು ಹೇಳ್ರಿ ನೋಡೋಣ. ರ್ಯಾಬಿಟ್, ಯಾರಿಗೆ ಇಷ್ಟ ಆಗಲ್ಲ ರ್ಯಾಬಿಟ್ ಹೇಳಿ ನೋಡೋಣ. ತುಂಬ ಮುದ್ದಾಗಿ ಕ್ಯೂಟ್ ಆಗಿರುವಂಥ ಒಂದು ಪ್ರಾಣಿ ಯಾವುದಪ್ಪ ಅಂತಂದ್ರೆ ರ್ಯಾಬಿಟ್ ಅದಲ್ಲ. ಓಕೆ, ರ್ಯಾಬಿಟ್ ಆಮೇಲೆ ಗಮಲ, ಫ್ಲವರ್ ಪಾಟ್ ಆಮೇಲೆ ಘರ್ ಹೌಸ್ ಆಮೇಲೆ ಹಂಗ ಹೌದಾ. ಸೊ ಹಾಗಾದರೆ ನಾನು ನಿಮಗೆ ಎಕ್ಸಾಮಲ್ಲಿ ಏನು ಹೇಗೆ ಕೊಡ್ಬೋದು, ಟೆಸ್ಟಲ್ಲಿ ಹೇಗೆ ಕೊಡ್ಬೋದು ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ಕ ಖ ಗ ಘ ಙ ಈ ರೀತಿಯಾಗಿ ನಾನು ನಿಮಗೆ ಕೊಡ್ಬೋದು. ಕ ವರ್ಗ ಬರೀರಿ ಅಥವಾ ಏನಪ್ಪ ಅಂತಂದರೆ ಮಿಸ್ಸಿಂಗ್ ಲೆಟರ್ಸ್ ಬರೀರಿ, ಈ ರೀತಿಯಾಗಿ ನಾವು ಕೊಡೋದ್ರಿಂದ ನೀವು ಇದನ್ನು ಈಸಿಯಾಗಿ ಬಟ್ ನೀವು ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ಕ ಆದಮೇಲೆ ಖ ಬರುತ್ತೆ, ಖ ಆದಮೇಲೆ ಗ ಬರುತ್ತೆ, ಗ ಆದಮೇಲೆ ಘ ಬರುತ್ತೆ, ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕಾಯಿತು. ಒನ್ಸ್ ಅಗೇನ್ ಚಿಲ್ಡ್ರನ್, ಕ ಕಬೂತ್ ನೋಡ್ರಿ, ಪ್ರೊನೌನ್ಸಿಯೇಷನ್ ನೋಡ್ರಿ ಹೇಗಿದೆ ಪ್ರೊನೌನ್ಸಿಯೇಷನ್. ಕ ಕಬೂತರ್, ಕ ಕಬೂತರ್, ಖ ಖರ್ಗೋಶ್, ಖ ಖರ್ಗೋಶ್, ಗ ಗಮಲ, ಘ ಘರ್, ಙ ಗೊತ್ತಾಯ್ತಾ ಚಿಲ್ಡ್ರನ್. ಓಕೆ, ಕ ಕಬೂತರ್, ಕ ಕ ಕಬೂತರ್, ಖ ಖರ್ಗೋಶ್, ಗ ಗಮಲ, ಘ ಘರ್, ಙ ಇವೆಲ್ಲ ಕಂಠಪಾಠ ಮಾಡಬೇಕು ನೀವು. ಓಕೆ, ಸೊ ಹಾಗಾದರೆ ಇದನ್ನು ಇಲ್ಲಿ ಬರೆಯೋದು ನೋಡ್ರಿ ಹೆಂಗೆ ಕೊಟ್ಟಾರ. ನ ಕೆ ಆಧಾರ್ ಪರ್ ಹೋತಾ ಹೇ ಜೈಸೆ ಗಂಗಾ ಸಂಗಮ್ ಜಂಗಲ್ ಆದಿ. ಇಲ್ಲಿ ನೋಡ್ರಿ ಇದು ಙ ಇಲ್ಲಿ ಕೊಟ್ಟಿದೆ ನೋಡ್ರಿ ಹಿಂಗ. ಇದನ್ನ ಹೆಂಗೆ ಪ್ರೊನೌನ್ಸ್ಮೇಷನ್ ಮಾಡ್ತೀರಿ ಹೇಳ್ರಿ ನೋಡೋಣ. ಙ ಅಂತನ್ರಿ, ಙ ಅನ್ರಿ ನೋಡೋಣ. ಙ ಯಾವಾಗ ಬರುತ್ತೆ ಈ ಶಬ್ದ, ಯಾವಾಗ ನಾವು ಇದನ್ನು ಉಚ್ಚಾರ ಮಾಡ್ತೀವಿ, ಏನಾದರೂ ಒಂದು ಶಬ್ದ ಹೇಳಬೇಕಲ್ಲ ಇದಕ್ಕೆ, ಯಾಕಂದರೆ ಇದು ಒಂದು ಅಕ್ಷರ ಅನ್ನೋದು ನಮಗೆ ಗೊತ್ತು. ಬಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು,
ನೋಡ್ರಿ, ಗಂಗಾ ಗಂಗಾ ಗಂಗ ಗ ಇಲ್ಲಿ ಬರುತ್ತಲ್ಲ ಗ ಖ ಖ ಗ ಗಂಗ ಅಂತ ನಾವು ಕರಿತೀವಿ. ಗಂಗಾ ತುಂಗ ಹೌದಾ, ಪತಂಗ ನ ಅಂತ ಏನು ನ ನ ಎನ್ ಎ ನ ಅಂತ ಏನು ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ ಅದನ್ನ ಙ ಅಂತ. ಆದ್ರೆ ನ ಅನ್ನೋದ ಬೇರೆ, ಙ ಅನ್ನೋದ ಬೇರೆ. ಅದು ಇಲ್ಲಿಂದ ಬರುತ್ತೆ ಙ ನೋಡ್ರಿ. ಅದಕ್ಕೆ ಬರ್ತಾ ಇದೆಯಾ? ಇನ್ನು ಬರ್ತಾ ಇದೆ ಅಂದ್ರೆ ಇನ್ನು ತುಂಬಾ ಟೈಮ್ ತಗೊಳತ್ತಾ ನಿಮ್ಗೆ? ಇಲ್ಲ, ಇಲ್ಲ ಇದೆ ಙ. ಇದನ್ನ ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದ್ರೆ ಙ ಅಂತ ಪ್ರೊನೌನ್. ಯಾವುದು ಒಂದು ನಮ್ಮ ಮುಖದ ಬಾಯಿ ಹಲ್ಲು ಅಥವಾ ಮೇಲೆ ಇದು ಮೇಲಿನ ಒಂದು ಭಾಗ, ಕೆಳಗಿನ ಒಂದು ಭಾಗ, ನಾಲಿಗೆ, ಯಾವುದಕ್ಕೂ ಏನು ಸಂಬಂಧ ಇಲ್ಲ ನೋಡ್ರಿ. ಅದು ಅಕ್ಷರ ಙ ಇಲ್ಲಿ ಮಿಡಲಿಂದ ಬರುತ್ತೆ. ಓಕೆ, ಸೊ ಅದಕ್ಕೆ ಗಂಗ ಗಂಗ ಗ ನ ಪ್ರೊನೌನ್ಸಿಯೇಷನ್ ಮಾಡೋಣ. ಗಂಗಾ ತುಂಗ ಸಂಗಮ್ ಆಮೇಲೆ ಜಂಗಲ್ ಆಮೇಲೆ ಏನಪ್ಪ ಅಂದರೆ ಈ ರೀತಿಯಾಗಿರುವಂಥ ಶಬ್ದಗಳನ್ನು ಙ ಅಂತ ಏನು ಕರಿತೀವಿ ನೋಡ್ರಿ, ಅದನ್ನು ಇಲ್ಲಿಂದ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಅದಕ್ಕೆ ಕ ಖ ಗ ಗಂಗ. ಅಂಡರ್ಸ್ಟುಡ್? ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಗ ಇದು ನಿಮ್ಮ ವರ್ಕ್ ಏನಿದೆ ಹೇಳಿ ನೋಡೋಣ. ಇದು ನಿಮ್ಮ ವರ್ಕ್, ನೀವು ಮಾಡಬೇಕಿದನ್ನು. ಕ ಹೇಗೆ ಬರೀಬೇಕು? ಈಗ ಆಲ್ರೆಡಿ ಎಲ್ ಕೆ ಜಿ ಯು ಕೆ ಜಿಲಿ ಕರ್ಲತ್ತು ಬಂದಿರ್ತೀರ, ಆದರೆ ರೈಟಿಂಗೆ ಇಂಪಾರ್ಟೆಂಟ್ ಅಲ್ಲ ನೋಡ್ರಿ. ನೀವು ಎಷ್ಟೆಲ್ಲ ಓದಿರ್ತೀರ, ಬರೆದಿರ್ತೀರ, ಪ್ರಾಕ್ಟೀಸ್ ಮಾಡಿರ್ತೀರ ಮನೆಯಲ್ಲಿ, ಎಕ್ಸಾಮ್ಸಲ್ಲೇ ನಿಮಗೆ ಬರೆಯೋದಕ್ಕೆ ಅಕ್ಷರಗಳು ಸರಿಯಾಗಿ ಬರೆಯೋಕೆ ಬರಲಿಲ್ಲ ಅಂದರೆ, ಟೀಚರ್ಸ್ ಅದನ್ನು ಕರೆಕ್ಷನ್ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಹೇಗೆ ಮಾರ್ಕ್ಸ್ ಕೊಡಬೇಕು ಅವರು ಅದನ್ನು? ಹೌದಲ್ವಾ? ಸೊ ರೈಟಿಂಗ್ ಅಂದರೆ ಬರವಣಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ಲಿ. ಈಗಲೇ ನಿಮ್ಮ ಒಂದು ಬರವಣಿಗೆಯನ್ನು ಸುಧಾರಿಸ್ಕೊಳ್ಳೋದು, ಅದಕ್ಕೆ ನೀವು ಅದನ್ನು ರೈಟಿಂಗನ್ನು ಇಂಪ್ರೂವ್ ಮಾಡಿಕೊಡ್ರಿ. ಓಕೆ, ಈಗ ಪೇಜ್ ನಂಬರ್ 13 ಹಾಗೂ 14 ಕ ಖ ಗ ಗ ಗ ಅಂತ ಇದೆ. ಹಾಗಾದರೆ ಈಗ ನೆಕ್ಸ್ಟ್ ಹೋಗೋಣ ಮಕ್ಕಳೇ. ಏನಿದೆ ಇಲ್ಲಿ? ರಿಕ್ತ ಸ್ಥಾನೋ ಕಿ ಪೂರ್ತಿ ಕಿಜಿ ಅಂತ ಇದೆ ನೋಡ್ರಿ. ಇದೇ ಕ ಖ ಗ ಗಂಗ ಈ ಅಕ್ಷರಗಳಿಂದ ಬರುವಂಥದ್ದು. ಇದನ್ನು ಬಿಟ್ಬಿಡ್ರಿ ಈಗ. ಯಾವುದು ಇದು? ಚಚ್ಚ ಜಜ್ಜನ ಬಿಡ್ರಿ. ಫಸ್ಟ್ ನಾವು ಈ ಓದ್ತಾ ಇರೋದು, ನಾನು ನಿಮಗೆ ಇದನ್ನು ವರ್ಗಗಳನ್ನು ಹೇಳೋದಕ್ಕೆ ಮಾತ್ರ ಯೂಸ್ ಮಾಡಿದ್ದೆ. ಕ ಖ ಗ ಗನ್ನ ಅದರ ಬಗ್ಗೆ ಇವತ್ತಿಲ್ಲಿ ಥಿಂಕ್ ಮಾಡೋಣ ನಾವು. ಪೇಜ್ ನಂಬರ್ 15 ಚಿಲ್ಡ್ರನ್, ಪೇಜ್ ನಂಬರ್ 15 ಏನಿದೆ ಇಲ್ಲಿ? ರಿಕ್ತ ಸ್ಥಾನೋ ಕಿ ಪೂಜಿ ಪೂರಿ ಕಿಜಿ. ರಿಕ್ತ ಅಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅಂದರೆ ಒಂದೊಂದು ಅಕ್ಷರಗಳು ಮಿಸ್ ಆಗಿರ್ತವೆ, ನಾವು ಅವನ್ನ ಫಿಲ್ ಮಾಡಬೇಕು. ಅದು ರಿಕ್ತ ಸ್ಥಾನ ಅಂತಂದ್ರೆ ಕರೆಕ್ಟ್ ಆಗಿರುವಂಥ ಅಕ್ಷರಗಳನ್ನು ಖಾಲಿ ಜಾಗದಲ್ಲಿ ಬರೀರಿ ಅಂತ ಅರ್ಥ ನೋಡ್ರಿ. ರಿಕ್ತ ಸ್ಥಾನೋ ಕಿ ಪೂರ್ತಿ ಕಿಜಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎಷ್ಟು ಅಕ್ಷರ ಬರೀಬೇಕು ಹೇಳ್ರಿ ನೋಡೋಣ. ಇಲ್ಲಿ ಫಸ್ಟ್ ಲೈನ್ ಅಷ್ಟೇ ನೋಡ್ರಿ, ನೀವು ಬೇರೆ ಏನು ಚಿತ್ರ ಅದು ಇದು ನೋಡಬೇಡಿ. ಫಸ್ಟ್ ಲೈನ್ ನೋಡ್ರಿ ಇಲ್ಲಿ ಏನಿದೆ ಅಂತ ಹೇಳಿ. ಕ ಇದೆ, ಡ್ಯಾಶ್ ಇದೆ, ಗ ಇದೆ, ಙ ಇದೆ. ಓಕೆ, ಹಾಗಾದರೆ ನೋಡೋಣ ಯಾವ ಅಕ್ಷರ ಎಲ್ಲಿ ಮಿಸ್ ಆಗಿದೆ ಅಂತ. ಕ ಕೊಟ್ಟಿದ್ದಾರೆ, ಡ್ಯಾಶ್ ಇದೆ, ಗ ಇದೆ, ಡ್ಯಾಶ್ ಇದೆ, ಙ ಇದೆ. ಸೇಮ್ ಟು ಸೇಮ್ ಅವ್ರು ಹೇಗೆ ಬರ್ತಿದ್ದಾರೆ ಹಾಗೆ ಬರ್ತಿದ್ದೀನಲ್ಲ ನಾನು. ಹಾಗಾದರೆ ಇಲ್ಲಿ ಯಾವ ಅಕ್ಷರ ಮಿಸ್ ಆಗಿದೆ ನೋಡೋಣ ಚಿಲ್ಡ್ರನ್. ಕ ಖ ಗ ಘ ಕರೆಕ್ಟಾ ಮಕ್ಕಳೇ ನೋಡಿ, ಇಲ್ಲಿ ಆ ಅಕ್ಷರಗಳನ್ನು ಇಲ್ಲಿ ಫಿಲ್ ಮಾಡಬೇಕು ನೀವು. ಓಕೆ, ಈ ಅಕ್ಷರಗಳನ್ನು ಇಲ್ಲಿ ಫಿಲ್ ಮಾಡಬೇಕು. ಆಮೇಲೆ ಗೊತ್ತಾಯ್ತಾ ಕ ಖ ಗ ಗನ ಥರ್ಡ್ ಮೇನ್ ಏನಿದೆ ಇಲ್ಲಿ? ನೀಚೆ ದಿಯೇ ಗಯೇ ಚಿತ್ರ ಕೋ ಪಹಚಾನ್ ಕರ್ ಕ ವರ್ಗ ಕೆ ವರ್ಣ ಸೆ ಶುರು ಹೋನೇ ವಾಲೆ ಚಿತ್ರ ಪರ್ ಗೋಲಾ ಲಗಾಯೇ. ನೋಡ್ರಿ, ಐದು ಅಕ್ಷರಗಳಿದಾವ ಕ ಖ ಗ ಘ ಙ ಅಂತ. ಕ ಕಬೂತರ್, ಖ ಖರಗೋಶ್, ಗ ಗಮಲಾ, ಘ ಗರ್ ಙ ಅಂತ ಹೇಳಿದ್ದೆ ನಾನು. ಹಾಗಾದ್ರೆ ಇಲ್ಲಿ ಕೆಳಗಡೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಐಡೆಂಟಿಫೈ ಅಂಡ್ ಸರ್ಕಲ್ ದ ಪಿಕ್ಚರ್ ಸ್ಟಾರ್ಟಿಂಗ್ ವಿತ್ ದ ಲೆಟರ್ಸ್ ಆಫ್ ಕ ವರ್ಗ. ಈ ಚಿತ್ರಗಳಲ್ಲಿ ಕ ಇಂದ ಬರುವಂಥ ಶಬ್ದಗಳು, ಕ ಅಕ್ಷರದಿಂದ ಬರುವಂಥ ಕ ಅಕ್ಷರ ಅಂದ್ರೆ ಮತ್ತೆ ಕಾಗೆ ಹೀಗೆ ಅಲ್ಲ, ಕ ಅಕ್ಷರದಿಂದ ಹಿಂದಿ ಕಬೂತರ್ ಆಮೇಲೆ ಖರ್ಗೋಶ್ ಆ ಕ ಅಲ್ಲ, ಇಲ್ಲಿ ಈ ಕ ಬರಬೇಕು. ಈ ಕದಿಂದ ಬರುವಂಥ ಅಕ್ಷರ ಯಾವ್ಯಾವ ಶಬ್ದಗಳಿದ್ದಾವೆ ಅಂತ ನೋಡೋಣ. ಮೊದಲನೇದ್ದು ಕ ವರ್ಗಕ್ಕೆ. ಕ ವರ್ಗಕ್ಕೆ ಅಂತಂದರೆ ಇದು ಆಗಿರ್ಬೋದು, ಇದು 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 ಇದು, ಈ ಎಲ್ಲ ಅಕ್ಷರಗಳಿಂದ ಬರುವಂಥ ಐದು ಚಿತ್ರಗಳಿದಾವೆ. ಆದರೆ ಅದರೊಳಗಿನ ಬರೋ ಸೇಮ್ ಇರಬೇಕಲ್ಲ ಅವು. ಹೌದಾ, ನೋಡೋಣ. ಅದಕ್ಕೆ ಸರ್ಕಲ್ ಮಾಡಿ. ಕ ಕಬೂತರ್ ಬರುತ್ತಲ್ಲ, ಕ ಕಬೂತರ್, ಸೊ ಅದಕ್ಕೆ ನಾವೇನು ಮಾಡಬೇಕು, ಸರ್ಕಲನ್ನು ಹಾಕಬೇಕಿಗೆ. ಸರ್ಕಲ್ ಹಾಕ್ರಿ ಮಕ್ಕಳಿಗೆ ನೋಡೋಣ.
ಸರ್ಕಲ್ ಹಾಕಿ, ಕ ಕಬೂತರ್ಗೆ ಸರ್ಕಲ್ ಹಾಕಿ. ವೆರಿ ಗುಡ್, ವೆರಿ ಗುಡ್. ಸರ್ಕಲ್ ಹಾಕಬೇಕು. ನೆಕ್ಸ್ಟ್ ಕ ತು ಇದು ಇಮಲಿ ಅಂತ ಕರೀತಾರೆ ಇದಕ್ಕೆ, ಬಟ್ ನಾವೀಗ ಈ ಇಲ್ವಿ ಇಲ್ಲೇ ಇಲ್ಲ ಇಲ್ಲಿ. ಈ ಇದರಲ್ಲಿ ಬರುತ್ತೆ ಹೇಳ್ರಿ ನೋಡೋಣ, ಸ್ವರದಲ್ಲಿ ಬರುತ್ತೆ ಆ ಇ, ಹೌದಾ? ಆಮೇಲೆ ನೆಕ್ಸ್ಟ್ ಇದೇನು ಆಮ್ ಅಂತ ಇದೆ ನೋಡ್ರಿ, ಮ್ಯಾಂಗೋ. ಇದರಲ್ಲಿ ಆ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ನಿಮಗೆ? ನೋ, ಇದನ್ನು ಸರ್ಕಲ್ ಹಾಕಬೇಡಿ, ಅದು ಏನು ಸಂಬಂಧ ಇಲ್ಲ. ಆಮೇಲೆ ನೆಕ್ಸ್ಟ್ ಇದು ಏನಿದು, ಫ್ಲವರ್ ಪಾಟ್ ಇದೆ. ಫ್ಲವರ್ ಪಾಟ್ಗೆ ಇಂಗ್ಲೀಷ್ ಹಿಂದಿಯಲ್ಲಿ ಏನು ಕರೀತಾರೆ? ಗಮಲ ಅಂತ ಹೇಳಿ ಕರೀತಾರೆ. ಏನು ಕಮಲ ಅಲ್ಲ, ಗಮಲ. ಗಮಲ ಅಂದರೆ ಫ್ಲವರ್ ಪಾಟ್. ಸೊ ನಾವೇನು ಮಾಡೋಣ, ಆ ಒಂದು ಫ್ಲವರ್ ಪಾಟ್ಗೆ ಗ ಅಂತ ಇದೆಯಲ್ಲ ಅದಕ್ಕೆ ಸರ್ಕಲ್ ಹಾಕೋಣ. ಇದಕ್ಕೆ ಸರ್ಕಲ್ ಹಾಕಿ ಮಕ್ಕಳು ಫ್ಲವರ್ ಪಾಟ್ಗೆ ನೋಡೋಣ. ಫ್ಲವರ್ ಇದೆಯಲ್ಲ ಅಲ್ಲಿ ಮಾತ್ರ, ಯಾಕಂದರೆ ಇವೆರಡೂ ಸಂಬಂಧ ಇರೋದು. ಎದಕ್ಕೆ ಸಂಬಂಧ ಇಲ್ಲ? ಇದಕ್ಕೆ ಸಂಬಂಧ ಇಲ್ಲ, ಕಕ್ಕ ಗಗ್ಗನಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಇದನ್ನು ರೌಂಡ್ ಅಪ್ ಮಾಡಿ. ಇನ್ನೊಂದು ಲಾಸ್ಟ್ ಏನು, ಗಧಾ. ಗಧಾ ಅಂದರೆ ಏನು? ಕತ್ತೆ. ಕತ್ತೆಗೆ ಇಂಗ್ಲೀಷಲ್ಲಿ ಏನಂತಾರೆ? ಡೊಂಕಿ ಅಂತ ಕರೀತಾರೆ. ಸೊ ಈ ಗಧ ಅನ್ನೋದೇನಿದೆಯಲ್ಲ, ಪಿಕ್ಚರ್ ಸ್ಟಾರ್ಟಿಂಗ್ ವಿತ್ ಲೆಟರ್ಸ್ ಆಫ್ ಕ ವರ್ಗ, ಕ ವರ್ಗದಲ್ಲಿ ಬರುವಂಥ ಗ ಗಧ. ಇದು ಗ ನೋಡ್ರಿ, ಗಧ. ಓಕೆ, ಸೊ ಇದನ್ನು ಕೂಡ ನೀವೇನು ಮಾಡಿರಿ, ಸರ್ಕಲ್ ಹಾಕ್ರಿ ಈ ಥರ. ಲಾಸ್ಟ್ ಒಂದು ಅಂದರೆ ಮೂರು ಪಿಕ್ಚರ್ಸ್ ಇಲ್ಲಿ ಬಂದು, ಕ ಕಬೂತರ್, ಗ ಗಮಲ, ಗ ಗಧ, ಹೌದಾ? ಗ ಗಧ. ಇದನ್ನು ನೀವು ಅದನ್ನು ಇದು ಮಾಡಬೇಕು. ಏನು ಇದು ಸರ್ಕಲ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಏನಿದೆ ನೋಡಿ ಮಕ್ಕಳಲ್ಲಿ, ಚಿತ್ರ ದೇಖಕ ಅಕ್ಷರಕ್ಕೆ ಸಾಥ್ ಮಿಲಾನ್ ಕೀಜಿಯೇ. ಇಲ್ಲಿ ಏನು ಚಿತ್ರಸ್ ಇದಾವಲ್ಲ, ಇಲ್ಲಿ ಏನು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಅದೇ ಚಿತ್ರಗಳನ್ನು ಪೇಜ್ ನಂಬರ್ 15 ಕೊಟ್ಟಿದ್ದಾರೆ. ಸೊ ನಾವು ಅವನ್ನ ಮ್ಯಾಚ್ ಮಾಡಬೇಕಷ್ಟೇ. ಏನು ಹೇಗೆ ಮ್ಯಾಚ್ ಮಾಡಬೇಕು ಹೇಳಿ ನೋಡೋಣ. ಫಸ್ಟ್ ಅಕ್ಷರ ಕ ಕಬೂತರ್, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಕ ಕಬೂತರ್ ಕೊಟ್ಟಿದ್ದಾರಲ್ಲ. ಓಕೆ, ಸೊ ನೀವು ಅದೇ ರೀತಿ ಕ ಕಬೂತರ್ ಆಯಿತು. ಇದೇನು ಗಮಲ, ಏನಿದು ಗಮಲ. ಸೊ ಇದು ಗಮಲ ಅಂತ ಏನಿದೆಯಲ್ಲ, ಇದಕ್ಕೆ ಯಾವ ಗ ಬರುತ್ತೆ? ಇದು ಗ ಬರುತ್ತೆ. ಸೊ ಎಲ್ಲಿದೆ ಅದು? ಇಲ್ಲಿದೆ ನೋಡ್ರಿ. ಇದಕ್ಕೆ ಮ್ಯಾಚ್ ಮಾಡಿ ಮಕ್ಕಳೇ ನೋಡೋಣ, ಇದಕ್ಕೆ ಮ್ಯಾಚ್ ಮಾಡಿ. ಎರಡನೇ ಚಿತ್ರವನ್ನು ಇದಕ್ಕೆ ತಗೊಂಡು ಬರಬೇಕು, ಗ ಗಮಲ ಮಾಡಿ ನೋಡೋಣ. ಓಕೆ, ವೆರಿ ಗುಡ್. ಥರ್ಡ್ ಪಿಕ್ಚರ್ ಯಾವುದಿದೆ? ಘರ್, ಮನೆ. ಘ ಘ ನೋಡ್ರಿ, ಘ ಇಲ್ಲಿ ಫಸ್ಟ್ ಒನ್ ಇದೆ, ಅದಕ್ಕೆ ಮ್ಯಾಚ್ ಮಾಡಿ, ಮ್ಯಾಚ್ ಮಾಡಿ ನೋಡೋಣ. ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಏನಿದೆ, ಇನ್ನೊಂದು ಕರಗೋಷ್. ನಾಟ್ ಕರಗೋಷ್, ಖರಗೋಷ್. ಖ ಪ್ರೊನೌನ್ಸಿಯೇಷನ್ ಮಾಡಬೇಕು, ಖ. ಓಕೆ, ಖ ಪ್ರೊನೌನ್ಸಿಯೇಷನ್ ಮಾಡಿದರೆ ಅದು ಖರಗೋಷ್ ಅಂತ ಆಗುತ್ತೆ. ಸೆಕೆಂಡ್ ಒನ್ ಖರಗೋಷ್, ಆಯಿತಾ? ಓಕೆ ಚಿಲ್ಡ್ರನ್. ಸೊ ಇದು ಏನಪ್ಪ ಅಂತಂದರೆ, ಇಷ್ಟು ನಿಮಗೆ ಕ ವರ್ಗದ ಬಗ್ಗೆ ಆಯಿತು. ಏನು ಕ ಚ ಟ ಸಾರಿ ಕ ಖ ಗ ಘ ಙ, ಇದು ಕ ವರ್ಗ, ನೆನಪಿಟ್ಕೊಡ್ರಿ. ಇದಕ್ಕೆ ನಾವೇನಂತ ಕರಿತೀವಿ? ಕ ವರ್ಗ ಅಂತ ಹೇಳಿ ಕರಿತೀವಿ. ಕದ ಒಂದು ಸಾಲು, ಕದ ಒಂದು ಗ್ರೂಪು, ಕದ ಒಂದು ಲೈನ್, ಇದಕ್ಕೆ ಏನಂತ ಕರಿತೀವಿ? ಕ ವರ್ಗ ಅಂತ ಕರಿತೀವಿ. ಅದನ್ನು ನೆನಪಿಟ್ಕೊಳ್ಬೇಕು ನೀವು. ಅಂಡರ್ಸ್ಟುಡ್ ಚಿಲ್ಡ್ರನ್? ಓಕೆ, ಇದರಲ್ಲಿ ಏನೂ ಡೌಟ್ ಇಲ್ಲ, ತುಂಬ ಈಸಿಯಾಗಿದೆ. ಬಟ್ ನೀವು ಅವನ್ನ ಪ್ರಾಕ್ಟೀಸ್ ಮಾಡಬೇಕು. ಕ ಕ ಕರ ಇದು ಕ ಕ ಏನಪ್ಪ ಅಂತಂದ್ರೆ, ಕ ಕಬೂತರ್, ಖ ಖರಗೋಶ್, ಗ ಗಮಲ, ಘ ಘರ್, ಙ. ನಾಲ್ಕು ಅಕ್ಷರಪ್ಪ ಬರೀ, ಕ ಕಬೂತರ್, ನೆಕ್ಸ್ಟು ಖ ಖರಗೋಶ್, ಗ ಗಮಲ, ಘ ಘರ್. ಇದಕ್ಕಂತೂ ಏನಿಲ್ಲ, ಶಬ್ದ ಇಲ್ಲ ಇದಕ್ಕೆ, ಹೌದಾ? ಸೊ ಇದನ್ನು ನಾವೇನು ಮಾಡಬೇಕು, ಇದನ್ನು ಬಿಟ್ಟು ನಾಲ್ಕು ಅಕ್ಷರಗಳನ್ನು ನಾವು ನಾಲ್ಕು ಶಬ್ದಗಳನ್ನು ಬೈಪಾಠ ಮಾಡಬೇಕು, ಆಮೇಲೆ ಬರೆಯೋದಕ್ಕೆ ಟ್ರೈ ಮಾಡಬೇಕು. ಅಂಡರ್ಸ್ಟುಡ್? ಓಕೆ ಚಿಲ್ಡ್ರನ್. ಸೊ ಹಾಗಾದರೆ ಇವಾಗ ನಿಮಗೆ ಹೋಮ್ವರ್ಕನ್ನು ಕೊಡ್ತೀನಿ. ಇವತ್ತಿನ ಹೋಮ್ವರ್ಕ್ ಏನಿದೆ ನೋಡೋಣ. ಓಕೆ, ಟುಡೇಸ್ ಹೋಮ್ವರ್ಕ್ ಚಿಲ್ಡ್ರನ್, ಹೋಮ್ ವರ್ಕ್. ಓಕೆ, ಪೇಜ್ ನಂಬರ್ ನೋಡೋಣ. ಹಾಗಾದರೆ ಏನಿದೆ, ಪೇಜ್ ನಂಬರ್ 13 and 14, ಲರ್ನ್ ಆ್ಯಂಡ್ ರೈಟ್. ಪೇಜ್ ನಂಬರ್ 13 and 14. ಓಕೆ, ಅದನ್ನು ಏನು ಮಾಡಬೇಕು, ಅದನ್ನು ನೀವು ತಿದ್ದಬೇಕು. ಪೇಜ್ ನಂಬರ್ 13. ಓಕೆ, ಪೇಜ್ ನಂಬರ್ 13 and
14 ಅದನ್ನು ನೀವು ಅದರ ಮೇಲೆ ತಿದ್ದಿ ಅವುಗಳನ್ನು ಏನು ಮಾಡಬೇಕು ನೀಟಾಗಿ ಬರೆಯೋದಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಹೋಮ್ವರ್ಕ್ ಬುಕ್ಕಲ್ಲಿ ಕೂಡ ಒಂದು ಸಾರಿ ಬರೀರಿ. ಯಾವುದು ಹೇಳ್ರಿ? ಕಗ್ಗನ್ನು ಏನು ವರ್ಗ ಏನು ಹೇಳಿದ್ನಲ್ಲ ಅದನ್ನು ಹೋಮ್ವರ್ಕ್ ಬುಕ್ಕಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ ಮಕ್ಕಳು. ಬರೀ ಇದನ್ನು ತಿದ್ದಿ ಬಿಡಬಾರ್ದು ನೀವು. ಓಕೆ, ಆ್ಯಂಡ್ ರೈಟ್ ಕವರ್ಕ ಆ್ಯಂಡ್ ರೈಟ್ ಕವರ್ಗ ಟೂ ಟೈಮ್ ಇನ್ ಯುವರ್ ಹೋಮ್ವರ್ಕ್ ಬುಕ್. ಟೂ ಟೈಮ್ ಬರೀರಿ. ಯಾವ್ದು ಹೇಳಿ ನೋಡೋಣ? ಕವರ್ಗ ಬರೀ 5 ಅಕ್ಷರಗಳಿದ್ದಾವೆ, ಅದನ್ನ 7 ಸರಿ ಬರೀರಿ. ಕಖಗಗಂಗ ಮುಗೀತು ಅಷ್ಟೇ. ಓಕೆ, 2 ಸಾಲುಗಳನ್ನ ಅಂದರೆ 2 ಸಾರಿ ಅದನ್ನು ಬರೀಬೇಕು. ಅಂಡರ್ಸ್ಟುಂಡ್? ಗೊತ್ತಿದ್ದಲ್ಲ, ತುಂಬ ಈಸಿ ಆಗಿದೆ ಹೋಮ್ವರ್ಕ್. ಆಮೇಲೆ ಅದನ್ನು ಅಂತ ಬರೀರಿ, TV ನೋಡ್ತಾ ಹೋಮ್ವರ್ಕನ್ನು ಮಾಡಬೇಡಿ ಮಕ್ಕಳೇ. ಓಕೆ, ಸೊ ಅದನ್ನು ಪ್ರನೌನ್ಸ್ ಮಾಡ್ತಾ ಅವುಗಳನ್ನು ಬರೀಬೇಕಾಗತ್ತೆ. ಓಕೆ ಚಿಲ್ಡ್ರನ್, ಸೊ ಹ್ಯಾವ್ ಅ ನೈಸ್ ಡೇ ಚಿಲ್ಡ್ರನ್, ಟೇಕ್ ಕೇರ್, ಬಾಯ್.